ನಾನು ತಮಗೆ ಸಂಖ್ಯೆಗಳನ್ನು ಹೇಳ್ತೀನಿ ಹಾಗಾಗಿ ಈ ರೀತಿ ಆದರೆ ನಿಮ್ಮ ಗುರಿ ಮುಟ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಿ ಎಸ್ ಟಿ ಅನ್ರಿಯಲಿಸ್ಟಿಕ್ಕಾಗಿ ಅನೇಕ ಫಿಗರ್ಗಳನ್ನು ಇಲ್ಲಿ ಕೊಟ್ಟಿದ್ದೀರಿ ನೋಡಿ ಎಂಬತ್ತೈದು ಸಾವಿರ ಕೋಟಿ ಎಂಬತ್ತೈದು ಸಾವಿರದ ಎಂಟುನೂರು ಕೋಟಿ ಸಾಲ ಮಾಡ್ತೀನಿ ಅಂತ ಹೇಳಿದ್ದೀರಿ ನಿಮ್ಮ ಈ ಫಿಗರ್ಗಳನ್ನು ನಾವು ನೋಡಿದಾಗ ಈ ಅವಾಸ್ಥಿಕವಾಗಿರ್ತಕ್ಕಂಥ ಜಮೆಯನ್ನು ನೀವು ಹೇಳಿದಿರಲ್ಲ ಇದನ್ನು ನೋಡಿದಾಗ ನನಗೆ ಅನ್ನಿಸ್ತದೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಹೋಗ್ತದೆ ಸಾಲ ಈ ರಾಜ್ಯದ್ದು ಇವರು ಎಂಬತ್ತೈದು ಸಾವಿರದ ಎಂಟುನೂರು ಕೋಟಿ ಅಂತ ಹೇಳಿದ್ದಾರೆ ಅದೇ ರೀತಿ ನೀವು ಹದಿನಾಲ್ಕನೇ ಬಾರಿಗೆ ಮ ಬಜೆಟ್ ಮಂಡನೆ ಮಾಡಿದಂಥ ಹೆಗ್ಗಳಿಕೆಯ ಜೊತೆಗೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದಂಥವ್ರು ನೀವೇ ಅಂತ ಹೇಳುವಂಥ ಒಂದು ನಿಮ್ಮ ಪಾಲಿಗೆ ಅದೊಂದು ಕಡೆ ದಾಖಲೆ ಉಳಿಯುತ್ತೆ ಹಾಗಾಗಿ ಲಕ್ಷ ಕೋಟಿಯ ಸಿದ್ದರಾಮಯ್ಯನವರು ಹಾಕ್ತೀರಿ ನೀವು ಅಂತ ನನಗೆ ಅನ್ನಿಸ್ತದೆ ಹಾಗೆಯೇ ಅಧ್ಯಕ್ಷರೇ ಜಿ ಎಸ್ ಟಿ ಪಿ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತ್ಮೂರನೇ ಇಪ್ಪತ್ತ್ನಾಲ್ಕನೇ ಸಾಲಿಗೆ ರಾಜ್ಯದ ಜಿ ಎಸ್ ಟಿ ಪಿ ಒಟ್ಟು ಆಂತರಿಕ ಉತ್ಪನ್ನ ಇಪ್ಪತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮುಟ್ಟಲಿದೆ ಅಂತ ಹೇಳಿ ಅಂದಾಜು ಮಂಡನೆ ಮಾಡಿದ್ದಾರೆ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗಿಂತ ಹದಿನೇಳು ಪಾಯಿಂಟ್ ಏಳು ಜಾಸ್ತಿ ಜಿ ಎಸ್ ಟಿ ಪಿ ಇದು ಓವರ್ ಅಂಬಿಷನ್ಸ್ ಅನಿಸ್ತದೆ ಉತ್ಪ್ರೇಕ್ಷಿತ ಯಾಕಂದರೆ ಇದರಲ್ಲೇ ಸ್ವಲ್ಪ ನಮಗೆ ಮರೆಮಾಚಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗ್ತದೆ ಇದರಲ್ಲಿ ರಾಜಸ್ವ ಕೊರತೆ ಹನ್ನೆರಡು ಸಾವಿರದ ಐನೂರು ಕೋಟಿಗೆ ಏರಿಕೆ ಆಗಿದೆ ಬಂಡವಾಳ ವೆಚ್ಚ ಶೇಕಡ ಮೂರರಷ್ಟು ಹಿಂದಿಗಿಂತ ಕಮ್ಮಿ ಅಧ್ಯಕ್ಷರೇ ನಮ್ಮ ಎಲ್ರಿಗೂ ಕೂಡ ಗೊತ್ತಿದೆ ಬಂಡವಾಳ ವೆಚ್ಚ ಜಾಸ್ತಿ ಮಾಡಿದಷ್ಟು ಕೂಡ ಉದ್ಯೋಗ ಜಾಸ್ತಿ ಆಗ್ತದೆ ರಿಟರ್ನ್ಸ್ ಜಾಸ್ತಿ ಆಗುತ್ತೆ ಈಗ ನಾವು ಈ ಭಾಗ್ಯಗಳಿಗೆ ಕೊಟ್ಟಿದ್ದೇವೆ ವಾಪಸ್ ಬರ್ತದೆ ಅಂತೇಳಿ ಹೇಳಿ ಒಂದು ಸೂತ್ರನ ಹೇಳಿದ್ದಾರೆ ಇರ್ಬೋದು ಬರೋದೆಷ್ಟು ನೂರು ರೂಪಾಯಿ ಖರ್ಚು ಮಾಡಿದ್ರೆ ತೊಂಬತ್ತೆಂಟು ಪೈಸೆ ಬರ್ತದೆ ನೂ ನೂ ತೊಂಬತ್ತೆಂಟು ಪೈಸೆ ಶೇಕಡ ಅದೇ ತೊಂಬತ್ತೆಂಟು ವಾಪಸ್ ಬರ್ತದೆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ತೊಂಬತ್ತೆಂಟು ವಾಪಸ್ ಬರ್ತದೆ ಆದರೆ ಬಂಡವಾಳ ವೆಚ್ಚ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಅದೇ ವರ್ಷ ಮುನ್ನೂರು ರೂಪಾಯಿ ಬರ್ತದೆ ಐದು ವರ್ಷಕ್ಕೆ ಅದು ಆಲ್ಮೋಸ್ಟ್ ತ್ರಿಬಲ್ ಆಗ್ತದೆ ಅಂತೇಳಿ ಹೇಳಿ ಆರ್ಥಿಕ ತಜ್ಞರುಗಳು ಹೇಳ್ತಾರೆ ಹಾಗಾಗಿ ಯಾವುದೇ ಸರ್ಕಾರಗಳು ಬಂಡವಾಳ ವೆಚ್ಚಕ್ಕೆ ಸರಿಯಾದಂಥ ಹೂಡಿಕೆಯನ್ನು ಮಾಡದೆ ಹೋದರೆ ರಾಜ್ಯದ ಅಧೋಗತಿಯನ್ನು ತಡೆಗಟ್ಟಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಆದ್ದರಿಂದ ಅಧ್ಯಕ್ಷರೇ ದೊಡ್ಡ ಪ್ರಮಾಣದ ಅನ್ರಿಯಲಿಸ್ಟಿಕ್ ಜಿ ಡಿ ಪಿಯನ್ನು ತೋರಿಸಿದ್ದೀರಿ ಇದಕ್ಕೆ ಇದು ಯಾಕೆ ಅಂತ ಹೇಳಿದ್ರೆ ಸಾಲ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಎರಡು ಸಾವಿರದ ಎರಡರಲ್ಲಿ ಒಂದು ಕಾಯ್ದೆ ಆಗಿದೆ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟಿಗಿಂತ ಹೆಚ್ಚು ಸಾಲ ಮಾಡಿಲ್ಲ ಒಂದು ರಾಜ್ಯ ಅಂತ ನನಗೆ ನಾನೇನು ಆರ್ಥಿಕ ತಜ್ಞ ಅಲ್ಲ ನನಗೆ ನನ್ನ ಮಾಹಿತಿ ಪ್ರಕಾರ ಎರಡು ಸಾವಿರದ ಎರಡರಲ್ಲಿ ಕಾಯ್ದೆ ಆ ಇಪ್ಪತ್ತೈದು ಪರ್ಸೆಂಟ್ ಮಿ ಮಿತಿ ಒಳಗಡೆ ಇರಬೇಕು ಅಂತ ಹೇಳಿ ನಿಮ್ಮ ಹದಿನಾಲ್ಕನೇ ಬಜೆಟ್ನಲ್ಲಿ ನಿಮ್ಮ ಒಳ್ಳೆಯ ಅನುಭವವನ್ನು ಉಪಯೋಗಿಸಿದ್ದೀರಿ ಯಾಕಂದರೆ ಜಿ ಎಸ್ ಟಿ ಪಿ ಜಿ ಎಸ್ ಟಿ ಪಿ ಜಾಸ್ತಿ ಮಾಡ್ಕೊಂಡಂಗೂ ಕೂಡ ನಿಮ್ಮ ಸಾಲ ಮಾಡುವಂಥ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತ ಇದರಲ್ಲಿರೋ ಸೀಕ್ರೆಟ್ ಇಷ್ಟೇ ಬೇರೆ ಇಲ್ಲ ಇಲ್ಲಿದ್ರೆ ಎಂಬತ್ತೈದು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಸಾಲಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಜಿ ಎಸ್ ಟಿ ಪಿಯನ್ನು ನೀವು ತೋರಿಸಿದ್ದೀರಿ ಆರ್ ಬಿ ಐ ಮತ್ತು ಎನ್ ಐ ಪಿ ಎಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅದೇನ ಪ್ರಕಾರ ಸರ್ಕಾರ ಅದೇ ಹೇಗೆ ಹೇಳಿದ್ನಲ್ಲ ಒಂದು ರೂಪಾಯಿ ಬಂಡವಾಳ ವೆಚ್ಚ ಹೂಡಿಕೆ ಮಾಡಿದರೆ ಜಿ ಎಸ್ ಟಿ ಪಿ ಮೂರು ರೂಪಾಯಿ ಜಾಸ್ತಿ ಆಗ್ತದೆ ಐದು ವರ್ಷಗಳಲ್ಲಿ ಏಳುವರೆ ರೂಪಾಯಿ ಜಾಸ್ತಿ ಆಗ್ತದೆ ಏರಿಕೆ ಆಗ್ತದೆ ಒಂದು ರೂಪಾಯಿ ರೆವಿನ್ಯೂ ವೆಚ್ಚ ಮಾಡಿದರೆ ಜಿ ಎಸ್ ಟಿ ಪಿ ತೊಂಬತ್ತೆಂಟು ಪೈಸೆ ಆಗ್ತದೆ ಅಂದರೆ ಡಿಕ್ರೀಸ್ ಆಗ್ತದೆ ಇದನ್ನು ಈ ಅಧ್ಯಯನ ಇದೆ ಇದು ಸಿದ್ದರಾಮಯ್ಯನವರಂಥ ಸ್ವಲ್ಪ ಆರ್ಥಿಕ ತಜ್ಞರು ಅಂತೇಳಿ ಹೇಳಿ ನಾವು ಹೇಳಬೇಕಾಗುತ್ತಲ್ಲ ಅವರು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವರಿಗೆ ಬಿಡ್ತೀನಿ ಪ್ರಮುಖ ವಲಯಗಳಿಗೆ ಹಿಂದಿನ ಸರ್ಕಾರ ಹಂಚಿಕೆ ಮಾಡಿದ ಹಣಕ್ಕಿಂತ ಈ ಆಯೋಗದಲ್ಲಿ ಗ್ಯಾರಂಟಿಗಳಿಗೆ ಒಂದು ನಿಮಿಷ ಈಗ ಬಜೆಟ್ ಮಂಡಿಸಿದ್ದಾರೆ ಇನ್ನು ಎಷ್ಟು ತಿಂಗಳಿದೆ ಫೆಬ್ರವರಿ ಮಾರ್ಚ್ ತನಕ ಆ ಟೈಮಲ್ಲಿ ಏನಾದರೂ ಈ ಭಾಷಣ ಮಾಡಿ ಹೇಳಿದರೆ ಬರಲಿಲ್ಲ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಇದು ಒಂದು ಬಡ್ಜೆಟ್ಟು ನಿಜವಾದ ಇದರಲ್ಲಿ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಒಪ್ಕೋಬೋದು ದಯವಿಟ್ಟು ಇನ್ನೂ ಟೈಮ್ ಇದೆಯಲ್ಲ ಆದರೆ ವೆಯ್ಟ್ ಮಾಡಿ ನಿಮ್ಮ ಈ ಭಾಷಣನ ನೀವು ಫೆಬ್ರವರಿ ಮಾರ್ಚಲ್ಲಿ ಮಾತಾಡಿದ್ರೆ ನಮಗೆ ಅರ್ಥ ಆಗ್ತದೆ